फ्रेंड्स वेलकम टू इग्निस फिटनेस इवत्तिन वीडियोदल्लि टॉप सीक्रेट फॉर फैट लॉस एंड मसल बिल्डिंग साइमल्टेनियसली इदर बग्गे तिळिसिकोड्ता इद्दीनि एनु सर इदु अंत नीवु केळबहुदु देहद तूक हेच्चिदंतवदु देहदल्लि बोज्जु जास्ति इदंतवदु अति वेगदल्लि आ देहद तूक देहद बोज्जन कडिमे माड्कोळ्ळोदु जोते जोतेगे देहदल्लि हेगे मांसखंडगळन्न ಏಕಕಾಲದಲ್ಲಿ ಮಾಡ್ಕೋಬಹುದು ಅನ್ನೋದನ್ನ ಒಂದು ಸೀಕ್ರೆಟ್ ವಿಧಾನನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಂತದಾಗಿರುತ್ತೆ. ಈ ಸೀಕ್ರೆಟ್ ವಿಧಾನ ಬಂದು ವೈಜ್ಞಾನಿಕ ಹಿನ್ನೆಲೆ ಉಳ್ಳಂತಹ ಒಂದು ವಿಧಾನ ಆಗಿರುತ್ತೆ ಅಂತಾನೆ ಹೇಳ್ತೀನಿ. ಸೊ ನೀವು ಸಹ ಮನೆಯಲ್ಲಿ ಮನೆಪಾಠ ಮಾಡಿ ಇದರ ಬಗ್ಗೆ ತಿಳ್ಕೋಬಹುದಾಗಿರುತ್ತೆ. ಅದರ ಜೊತೆಗೆ ಈ ವಿಡಿಯೋನ ಕಡೆವರೆಗೂ ನೋಡ್ತಾ ಬನ್ನಿ ಅಂತ ಕೇಳ್ಕೊಳ್ತಾ, ನೀವು ನೋಡಾದ್ಮೇಲೆ ಹೆಚ್ಚಿನ ಜನರ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಾಕಷ್ಟು ಪಾಯಿಂಟ್ ಗಳನ್ನ ಬರೆದಿಟ್ಕೊಂಡಿದ್ದೀನಿ. ಪಾಯಿಂಟ್ ಬೈ ಪಾಯಿಂಟ್ ಹೇಳೋದಕ್ಕಿಂತ ಮುಂಚೆ ಒಂದು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ದೇಹದ ತೂಕ ಅಥವಾ ದೇಹದ ಬೊಜ್ಜನ ಕಡಿಮೆ ಮಾಡ್ಕೊಳ್ಳೋದು ಜೊತೆ ಜೊತೆಗೆ ಮಾಂಸಖಂಡಗಳನ್ನ ಬೆಳೆಸ್ಕೊಳ್ಳುವಂತದ್ದು ಹೇಗೆ ಅಂದ್ರೆ, ವ್ಯಾಯಾಮ ಶಾಲೆಗೆ ಬರ್ತೀರಾ, ವ್ಯಾಯಾಮನ ಮಾಡ್ತೀರಾ, ಆಹಾರನ ಸರಿಯಾದ ಪ್ರಮಾಣದ ಆಹಾರನ ಪೌಷ್ಟಿಕವಾದಂತ ಆಹಾರನ ಸೇವನೆ ಮಾಡ್ತೀರಾ ಅಂತಾನೆ. ನಿಮ್ಗೆ ಎಲ್ಲದಕ್ಕೂ ಗೊತ್ತಿರುವಂತ ವಿಷಯ ಇದು, ಆ ರೀತಿ ಮಾಡೋದ್ರಿಂದ ಆಗುತ್ತೆ ಅನ್ನೋದು ನಿಮ್ಗೆ ಎಲ್ಲದಕ್ಕೂ ಗೊತ್ತೇ ಇದೆ. ಹೌದು, ನಿಜ. ನೀವು ತೂಕ ಇಟ್ಟುವಂತ ವ್ಯಾಯಾಮನ ಮಾಡಬೇಕು, ಅದ್ರ ಜೊತೆಗೆ ಕಾರ್ಡಿಯೋ ವ್ಯಾಯಾಮನ ಮಾಡಬೇಕು, ಸರಿಯಾದ ರೀತಿಯಾದಂತ ರೆಸ್ಟ್ ಸಹ ತಗೋಬೇಕು. ಆ ರೀತಿ ತಗೊಂಡಾಗ ನೀವು ನಿಮ್ಮ ಗುರಿನ ಮುಟ್ಟಬಹುದಾಗಿರುತ್ತೆ. ಅದರಲ್ಲಿ ಕೆಲವೊಂದು ಆಹಾರನ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಾಗಿ ಸೇವನೆ ಮಾಡೋದ್ರಿಂದ ನಿಮ್ಮ ಈ ಗುರಿ ಏನಿದೆಯಲ್ಲ, ದೇಹದ ತೂಕ ದೇಹದ ಬೋಜನ ಕಡಿಮೆ ಮಾಡ್ಕೊಳ್ಳೋದು, ಅದ್ರ ಜೊತೆಗೆ ಮಾಂಸಖಂಡಗಳನ್ನ ಬೆಳೆಸ್ಕೊಳ್ಳೋದು ಏನಿದೆಯಲ್ಲ, ಅದು ಸಾಕಷ್ಟು ವೇಗ ಪಡೆಯುತ್ತೆ ಅಂತಾನೆ ಹೇಳ್ಬೋದು. ಅದು ಯಾವುದು ಏನು ಅನ್ನೋದನ್ನ ನಾನು ಇಲ್ಲಿ ವಿಡಿಯೋದಲ್ಲಿ ತಿಳಿಸ್ತಾ ಇರುವಂಥದ್ದು. ಇಲ್ಲಿ ನಮಗೆ ಪ್ರಮುಖವಾಗಿ ಎರಡೇ ಪದಾರ್ಥ ಬೇಕಾಗಿರುವಂಥದ್ದು ಈ ವಿಡಿಯೋಗೆ ಸಂಬಂಧಪಟ್ಟಂಗೆ ಹೇಳ್ತಾ ಇರುವಂಥದ್ದು. ಆ ಕಿವಿ ಮಾತಲ್ಲಿ ಹೇಳಿದಂಗೆ ವ್ಯಾಯಾಮನು ಮಾಡಬೇಕು, ರೆಸ್ಟ್ ತಗೋಬೇಕು, ಪೌಷ್ಟಿಕವಾದಂತಹ ಆಹಾರವನ್ನು ತಗೋಬೇಕು. ಆ ಆಹಾರದಲ್ಲಿ ಇದನ್ನ ಪ್ರಮುಖವಾಗಿ ಸ್ವಲ್ಪ ಗಮನ ಇಡಿ ಅಂತ ಹೇಳ್ತೀನಿ. ಇಲ್ಲಿ ನಾನು ಹೇಳ್ತಾ ಇರುವಂತದ್ದು ಪ್ರೋಟೀನ್ ಮತ್ತೆ ಪೊಟ್ಯಾಸಿಯಂ ಇರುವಂತ ಆಹಾರನ ಸೇವನೆ ಮಾಡಬೇಕು. ಪ್ರೋಟೀನ್ ಅಂದ್ರೆ ಸಸ್ಯ ಆಹಾರ ಆಗಿರ್ಬೋದು, ಮಾಂಸ ಆಹಾರ ಆಗಿರ್ಬೋದು. ಮಾಂಸ ಆಹಾರದಲ್ಲಿ ಚಿಕನ್, ಮೀನು, ಮೊಟ್ಟೆ ಇಂಥದ್ದನ್ನ ಯಾವ್ದನ್ನ ಒಂದನ್ನ ಸೇವನೆ ಮಾಡೋದನ್ನ ನಿಮ್ಮ ದೇಹದ ತೂಕ ಅಥವಾ ಬೊಜ್ಜನ್ನ ಕಡಿಮೆ ಮಾಡ್ಕೊಳ್ಳೋದ್ರ ಜೊತೆಗೆ ದೇಹದಲ್ಲಿ ಮಾಂಸಖಂಡಗಳನ್ನ ಬೆಳೆಸ್ಕೋಬಹುದಾಗಿರುತ್ತೆ. ನಿಮ್ಗೆಲ್ಲರಿಗೂ ಗೊತ್ತೇ ಇರುವಂತದ್ದು. ಅದೇ ರೀತಿಯಾಗಿ ಸಸ್ಯ ಆಹಾರದಲ್ಲಿ ಅಂತ ನೋಡಿದಾಗ ಈ ಬ್ರಾಕೊಲಿ ಆಗಿರ್ಬೋದು, ಬೀನ್ಸ್ ಆಗಿರ್ಬೋದು, ಮೊಳಕೆ ಕಟ್ಟಿದ ಕಾಳಾಗಿರ್ಬೋದು, ಹಾಲಾಗಿರ್ಬೋದು, ಚೀಸು, ಪನ್ನೀರು, ಏನು ಸೋಯಾ ಚಂಕ್ಸ್ ಇಂಥದ್ದೆಲ್ಲ ಏನಿದೆಯಲ್ಲ, ಈ ಆಹಾರಗಳನ್ನ ನೀವು ಸೇವನೆ ಮಾಡ್ತಾ ಇರುವಂತ ಆಗಿದ್ರೆ ನಾನು ನಿಮಗೆ ಹೇಳುವಂಥದ್ದು ಒಂದು ಮೂರರಿಂದ ನಾಲ್ಕು ಐದು ರೀತಿಯಾದಂತಹ ಪ್ರೋಟೀನ್ ಸಸ್ಯ ಆಹಾರಗಳನ್ನ ಸೇವನೆ ಮಾಡಿ ಒಂದು ದಿನಕ್ಕೆ ಒಂದು 3-4 ಬಾರಿ ಸೇವನೆ ಮಾಡಬೇಕಾದ್ರೆ ಮಾಂಸ ಆಹಾರ ಅದನ್ನು ಒಂದು 3-4 ಸಾರಿ ನೀವು ಸೇವನೆ ಮಾಡೋದು ಒಳ್ಳೆಯದು ಪ್ರತಿದಿನ. ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಲೀನ್ ಮಸಲ್ ಪಡೆಯೋದಕ್ಕೆ ಅಂದ್ರೆ ಕ್ಲೀನ್ ಆಗಿ ಬರೀ ಮಾಂಸಖಂಡಗಳನ್ನ ಬೆಳೆಸುವಂತ ಒಂದು ಕ್ರಿಯೆ ನಡೆಯುತ್ತೆ ಅಂತಾನೆ ಹೇಳ್ಬೋದು. ಮತ್ತು ದೇಹದಲ್ಲಿ ಬೊಜ್ಜು ದೇಹದ ತೂಕನ ಕಳ್ಕೋಬೇಕು ಅಂತ ಇರುವಂತವ್ರಿಗೂ ಇದು ಬಹಳ ಸಹಕಾರಿ ಇರುತ್ತೆ. ನಿಮ್ಗೆ ಪ್ರೋಟೀನ್ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಮಸಲ್ ಸಸ್ಟೈನ್ ಮಾಡೋದಕ್ಕೆ ಅಂದ್ರೆ ಮಸಲ್ ಏನ್ ಮಾಂಸಖಂಡಗಳಿರುತ್ತೆ ಅದನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಇಲ್ಲ ರಿಪೇರ್ ಮಾಡೋದಕ್ಕೆ ಇಲ್ಲ ಬೆಳೆಸೋದಕ್ಕೆ ಪ್ರೋಟೀನ್ ಬೇಕು ಅಲ್ವಾ. ಇದೆಲ್ಲರಿಗೂ ಗೊತ್ತೇ ಇದೆ, ನಾನು ಸಹ ಸಾಕಷ್ಟು ವಿಡಿಯೋಗಳಲ್ಲೂ ಹೇಳಿದ್ದೀನಿ. ಈ ರೀತಿ ಲೀನ್ ಮಸಲ್ ಆಗೋದ್ರಿಂದ ಅಂದ್ರೆ ಬರೀ ಮಾಂಸಖಂಡಗಳು ಬೆಳೆಯುವಂತ ರೀತಿ ಆಗೋದ್ರಿಂದ ಏನಾಗುತ್ತೆ, ಇಡೀ ದಿನ ಹೆಚ್ಚಿನ ಪ್ರಮಾಣದ ಕ್ಯಾಲರೀಸ್ ಏನ್ ನಮ್ಮ ದೇಹದಲ್ಲಿ ಇರುತ್ತೆ ಅದು ಕರಗ್ತಾ ಬರುತ್ತೆ. ಅದು ನಾನೇ ನಾನು ಇಲ್ಲಿ ಕೊಟ್ಟಿರುವಂತದ್ದು, ಹೆಲ್ಪ್ಸ್ ಇನ್ ಗೆಟಿಂಗ್ ಲೀನ್ ಮಸಲ್ ಅಂಡ್ ಬರ್ನ್ ಮೋರ್ ಕ್ಯಾಲರೀಸ್ ಥ್ರೂ ಔಟ್ ದ ಡೇ. ಪೂರ್ತಿ ದಿನ ಕ್ಯಾಲರಿ ಬರ್ನ್ ಆಗ್ತಾನೆ ಇರುತ್ತೆ ಅಂತಾನೆ ಹೇಳ್ತೀನಿ. ಹಾಗಾಗಿ ನಿಮ್ಮ ದೇಹದ ತೂಕ ಅಥವಾ ದೇಹದ ಬೊಜ್ಜನ್ನ ಕಡಿಮೆನೂ ಮಾಡ್ಕೋಬಹುದಾಗಿರುತ್ತೆ, ಅದ್ರ ಜೊತೆಗೆ ಮಾಂಸಖಂಡಗಳನ್ನು ಬೆಳೆಸ್ಕೋಬಹುದಾಗಿರುತ್ತೆ ಪ್ರೋಟೀನ್ ಅಲ್ಲಿ. ಹಾಗಾದ್ರೆ ನಮ್ಗೆ ಎಷ್ಟು ಪ್ರೋಟೀನ್ ಬೇಕು ಸರ್ ಅಂದ್ರೆ, ಇದ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳಲ್ಲಿ ನಾನು ಮಾತಾಡಿದ್ದೀನಿ. ಇಲ್ಲೂ ಇನ್ನೊಂದ್ಸಲ ಹೇಳ್ಬಿಡ್ತೀನಿ, 1 kg ಬಾಡಿ ತೂಕಕ್ಕೆ 1.2-1.4 g ಪ್ರೋಟೀನ್ ಬೇಕು. ಒಂದು ಎಕ್ಸಾಂಪಲ್ಗೆ 100 kg ದೇಹದ ತೂಕ ಹೊಂದಿರುವಂತವರು 1.2 ಅಂದ್ರೆ 120 g ಇಂದ 1.4 ಅಂದ್ರೆ 140 g ಪ್ರೋಟೀನ್ ಬೇಕಾಗುತ್ತೆ. ಈಗ ನಿಮ್ಮ ದೇಹದ ತೂಕದ ಜೊತೆಗೆ 1.2 ಮಿನಿಮಮ್, 1.4 ಮ್ಯಾಕ್ಸಿಮಮ್ ಲೆಕ್ಕದಲ್ಲಿ ನೀವು ಗುಣಕಾರ ಮಾಡಿ ಅದ್ರಲ್ಲಿ ಬರುವಂತ ಏನು ಉತ್ತರ ಇದೆಯಲ್ಲ ಅಷ್ಟು ಪ್ರಮಾಣದ ಪ್ರೋಟೀನ್ ನೀವು ಸೇವನೆ ಮಾಡಬೇಕಾಗತ್ತೆ. ಆಯ್ತಲ್ಲ, ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ ದೇಹದ ಬೊಜ್ಜು ತೂಕನ ಕಡಿಮೆ ಮಾಡ್ಕೋಬಹುದು, ಮಾಂಸಖಂಡಗಳನ್ನ ಬೆಳೆಸ್ಕೋಬಹುದು. ಇನ್ನು ಪೊಟ್ಯಾಸಿಯಂಗೆ ಅಂತ ಬಂದ್ರೆ ಇದು ಪ್ರಮುಖವಾದಂತ ಒಂದು ಅಂಶ ಆಗಿರುತ್ತೆ. ಎಲ್ಲರಿಗೂ ಗೊತ್ತಿರುವಂತದ್ದು, ನಾನು ದೇಹದ ತೂಕ ಕಡಿಮೆ ಮಾಡ್ಕೋಬೇಕು, ಬೊಜ್ಜನ ಕಡಿಮೆ ಮಾಡ್ಕೋಬೇಕು ಅಂದ್ರೆ ಕೆಲವು ಟ್ರೈನರ್ಸ್ ಹೇಳುವಂತದ್ದು ನೀವು ತರಕಾರಿನ ತಿನ್ನಿ, ಮೆಜಾರಿಟಿ ಟ್ರೈನರ್ಸ್ ಹೇಳೋದು ತರಕಾರಿನ ತಿನ್ನಿ, ಪ್ರೋಟೀನ್ ತಿನ್ನಿ, ವ್ಯಾಯಾಮ ಮಾಡಿ, ರೆಸ್ಟ್ ತಗೊಳ್ಳಿ, ಇದನ್ನ ಹೇಳ್ತಾನೆ ಇರ್ತದೆ ಅಲ್ವಾ. ನಿಜ ಅದು.
ತರಕಾರಿ ತಿನ್ನೋದ್ರಿಂದ ಹೇಗೆ ನಮಗೆ ಕಮ್ಮಿ ಆಗುತ್ತೆ ಅಂದ್ರೆ ಕೆಲವೊಂದು ಎಲೆಕ್ಟ್ರೋಲೈಟ್ಸ್ ನಮ್ಮ ದೇಹದ ತೂಕ ಅಥವಾ ಬೊಜ್ಜನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಬಹಳಷ್ಟು ಉಪಯುಕ್ತವಾಗಿರುತ್ತೆ. ಅದು ಹೇಗೆ ಅನ್ನೋದನ್ನ ನಾನು ಈ ಪಾಯಿಂಟ್ ಅಲ್ಲಿ ಹೇಳ್ತಾ ಇರುವಂತದ್ದು. ಈ ಮಾಹಿತಿ ಏನಿದೆಯಲ್ಲ ಬೇರೆ ಅನ್ಯ ಭಾಷೆ ಫಿಟ್ನೆಸ್ ಯೂಟ್ಯೂಬ್ನಲ್ಲೂ ನಿಮಗೆ ಸಿಗೋದಿಲ್ಲ. ಹಾಗಾಗಿ ಈ ವಿಡಿಯೋ ಅಷ್ಟು ಪ್ರಾಮುಖ್ಯತೆ ಹೊಂದಿರುತ್ತೆ ಅಂತಾನೆ ಹೇಳ್ತೀನಿ. ಈ ವಿಡಿಯೋನ ಕಡೆವರೆಗೂ ನೋಡಿ. ಈ ತರ ದೇಹದ ತೂಕ ಬೊಜ್ಜನ್ನ ಕಡಿಮೆ ಮಾಡ್ಕೋಬೇಕು ಅಂತ ಇರುವಂತದ್ದು, ಅದ್ರ ಜೊತೆಗೆ ಮಾಂಸಖಂಡಗಳನ್ನ ಬೆಳೆಸ್ಕೋಬೇಕು ಅಂತ ಇರುವಂತವ್ರಿಗೆ ಈ ಪಾಯಿಂಟ್ಗಳೇನಿದೆ ಬಹಳಷ್ಟು ಪ್ರಮುಖವಾಗಿರುತ್ತೆ. ಈ ಪೊಟ್ಯಾಷಿಯಂ ಹೆಚ್ಚಿರುವಂತಹ ಆಹಾರಗಳು ಯಾವುದು? ಬಾಳೆಹಣ್ಣು ಆಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ಸ್ವೀಟ್ ಪೊಟ್ಯಾಟೋ ಅಂದ್ರೆ ಸಿಹಿ ಗೆಣಸು ಆಗಿರ್ಬೋದು, ಅದೇ ರೀತಿಯಾಗಿ ಎಳ್ನೀರಾಗಿರ್ಬೋದು ಅಲ್ವಾ. ಇಂಥ ಆಹಾರಗಳು ಹೆಚ್ಚೆಚ್ಚಾಗಿ ನೀವು ಸೇವನೆ ಮಾಡೋದು ಅವಕಾಡೋ ಅಂದ್ರೆ ಬಟರ್ ಫ್ರೂಟ್ ಅಂತ ಏನ್ ಹೇಳ್ತೀವಿ, ಈ ಇದನ್ನ ಸೇವನೆ ಮಾಡುವಂತ ಆಗಿತ್ತು ಅಂದ್ರೆ ಹೆಚ್ಚಿನ ಪ್ರಮಾಣದ ಪೊಟ್ಯಾಷಿಯಂ ನಮಗೆ ಸಿಗುವಂತದ್ದಾಗಿರುತ್ತೆ. ಈ ರೀತಿ ಸಿಗೋದ್ರಿಂದ ಏನಾಗುತ್ತೆ, ಪ್ರಮುಖವಾಗಿ ಪೊಟ್ಯಾಷಿಯಂ ಹೆಚ್ಚಿರುವಂತಹ ಆಹಾರಗಳು ಏನ್ ಮಾಡುತ್ತೆ ಅಂತ ನೋಡಿದ್ರೆ, ಪ್ರಿವೆಂಟ್ ಎಕ್ಸಸ್ ಫ್ಲೂಯಿಡ್ ರಿಟೆನ್ಷನ್. ಏನಿದು? ದ್ರವಧಾರಣೆ ಅಂತ ಹೇಳ್ಬೋದು. ದೇಹದಲ್ಲಿ ಹೆಚ್ಚಿನ ಪ್ರಮಾಣದ ದ್ರವಧಾರಣೆ ಆಗಿರುತ್ತೆ. ಯಾರಿಗೆ ಅದನ್ನ ಈ ಪಾಯಿಂಟ್ ಈ ವಿಡಿಯೋದಲ್ಲಿ ಹೇಳ್ತೀನಿ. ಆ ದ್ರವಧಾರಣೆನ ತಡೆಗಟ್ಟುತ್ತೆ. ಹಾಗಾಗಿ ತಡೆಗಟ್ಟೋದ್ರಿಂದ ನೀವು ನಿಮ್ಮ ದೇಹದ ತೂಕ ಅಥವಾ ಬೊಜ್ಜನ್ನ ಕಡಿಮೆನೂ ಮಾಡ್ಕೋಬೋದಾಗಿರುತ್ತೆ. ಅದ್ರ ಜೊತೆಗೆ ಮಾಂಸಖಂಡಗಳನ್ನ ಬೆಳೆಸ್ಕೋಬೋದಾಗಿರುತ್ತೆ ಅಂತಾನೆ ಹೇಳ್ಬೋದು. ಅದನ್ನೇ ಬಿಲ್ಡ್ ಮಸಲ್, ಮಾಂಸಖಂಡಗಳನ್ನ ಬೆಳೆಸೋದಕ್ಕೂ ಸಹಕಾರಿಯಾಗಿರುತ್ತೆ ಪೊಟ್ಯಾಷಿಯಂ ಹೆಚ್ಚಿದಂತ ಆಹಾರಗಳು. ಬ್ಯಾಲೆನ್ಸ್ ಎಲೆಕ್ಟ್ರೋಲೈಟ್, ಸಮತೋಲನ ವಿದ್ಯುತ್ ದ್ವಿಚೇದ್ಯ ಅಂತ ಹೇಳ್ಬೋದು ಎಲೆಕ್ಟ್ರೋಲೈಟ್ನ. ಇದನ್ನ ಸರಿಪಡಿಸ್ಕೊಳ್ಳುತ್ತೆ. ಅಂದ್ರೆ ಕೆಲವೊಂದು ಎಲೆಕ್ಟ್ರೋಲೈಟ್ ಜಾಸ್ತಿ ಆಗಿರುತ್ತೆ, ಕೆಲವೊಂದು ಎಲೆಕ್ಟ್ರೋಲೈಟ್ ಕಮ್ಮಿ ಆಗಿರುತ್ತೆ ನಾವು ಸೇವನೆ ಮಾಡೋದ್ರಿಂದ ಇಲ್ಲ ಸೇವನೆ ಮಾಡದೇ ಇರೋದ್ರಿಂದ ಕೆಲವೊಂದು ಆಹಾರಗಳನ್ನ. ಅದು ಈ ರೀತಿಯಾದಂತಹ ಪೊಟ್ಯಾಷಿಯಂ ಹೆಚ್ಚಿರುವಂತಹ ಆಹಾರಗಳನ್ನ ಸೇವನೆ ಮಾಡೋದ್ರಿಂದ ಬ್ಯಾಲೆನ್ಸ್ ಮಾಡ್ಕೊಳ್ಳುತ್ತೆ. ಅದು ಸಹ ನಮ್ಮ ದೇಹದ ತೂಕ ಅಥವಾ ಬೊಜ್ಜನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ, ದೇಹದಲ್ಲಿ ಮಾಂಸಖಂಡಗಳನ್ನು ಬೆಳೆಸೋದಕ್ಕೆ ಸಹಕಾರಿಯಾಗಿರುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಏಡ್ ಇನ್ ಮೆಟಬಾಲಿಕ್ ಆಕ್ಟಿವಿಟೀಸ್ ಅಂದ್ರೆ ಏನು ಚಯಪಚಯ ಕ್ರಿಯೆಯನ್ನು ಹೆಚ್ಚುಗೊಳಿಸೋದಕ್ಕೂ ಈ ಪೊಟ್ಯಾಷಿಯಂ ಹೆಚ್ಚಿರುವಂತಹ ಆಹಾರಗಳು ಸಾಕಷ್ಟು ಉಪಯುಕ್ತವಾಗಿರುತ್ತೆ. ಹಾಗಾಗಿ ಸಾಕಷ್ಟು ಜನ ಹೇಳುವಂಥದ್ದು ದೇಹದ ತೂಕ ಬೊಜ್ಜನ್ನ ಕಡಿಮೆ ಮಾಡ್ಕೋಬೇಕು ಅಂತಿದ್ರೆ ತರಕಾರಿನ ತಿನ್ನಿ ಅಂತ. ಎಲ್ಲ ತರಕಾರಿಗಳು ಸಿಗುತ್ತೆ, ಎಲ್ಲ ಆಹಾರದಲ್ಲೂ ಈ ಪೊಟ್ಯಾಷಿಯಂ ಸಿಗುತ್ತೆ ಅಂತಾನೆ ಹೇಳ್ಬೋದು. ಹಣ್ಣುಗಳಲ್ಲಿ, ತರಕಾರಿಗಳಲ್ಲಿ, ಸೊಪ್ಪಲ್ಲಿ ಹೆಚ್ಚಾಗಿ ಸಿಗುವಂತದ್ದಾಗಿರುತ್ತೆ. ಈ ರೀತಿ ತಿನ್ನುವಂಥದ್ದು ಹೇಳ್ತಾ ಇರ್ತಾರೆ. ಈ ಪೊಟ್ಯಾಷಿಯಂ ಯಾಕೆ ಅಷ್ಟು ಪ್ರಾಮುಖ್ಯತೆ ಹೊಂದಿರುತ್ತೆ ಈ ತರದ್ದು ಒಂದು ಗುರಿ ಇಟ್ಕೊಂಡಿದ್ದಾಗ ಅನ್ನೋದು ನಾನು ಹೇಳ್ತೀನಿ. 1 ಗ್ರಾಮ್ ಪ್ರೋಟೀನ್, ಇದೆರಡನ್ನ ಯಾಕೆ ನಾವು ಪ್ರಮುಖವಾಗಿ ಕನ್ಸಿಡರ್ ಮಾಡಬೇಕು ಅಂದ್ರೆ, 1 ಗ್ರಾಮ್ ಪ್ರೋಟೀನ್ಗೆ 2.6 ಮಿಲಿ ಈಕ್ವಿವಲೆಂಟ್ ಪೊಟ್ಯಾಷಿಯಂ ಬೇಕು. ಇದೇನು ಸರ್ ಇದು ಹೊಸ ಪದ, ಮಿಲಿ ಈಕ್ವಿವಲೆಂಟ್ ಅಂದ್ರೆ ಏನು ಸರ್ ಅಂತ ಕೇಳ್ಬೋದು. ಈಗ ನಾನು ಈ ಪೆನ್ನ ತೂಕ ಮಾಡಬೇಕು ಅಂದ್ರೆ ಗ್ರಾಮ್ ನಲ್ಲಿ ತೂಕ ಮಾಡ್ತೀನಿ. ಒಂದು ಭಾರವಾಗಿರುವಂತಹ ಪದಾರ್ಥನ ತೂಕ ಮಾಡಬೇಕು ಅಂದ್ರೆ ನಾನು ಕೆಜಿಲಿ ತೂಕ ಮಾಡ್ತೀನಿ. ಅದೇ ನಾನು ಶಕ್ತಿನ ಅಳತೆ ಮಾಡಬೇಕು ಅಂದ್ರೆ ಕ್ಯಾಲೋರೀಸ್ ಅಲ್ಲಿ ತೂಕ ಮಾಡ್ತೀನಿ. ಅದೇ ರೀತಿಯಾಗಿ ಎಲೆಕ್ಟ್ರೋಲೈಟ್ನ ತೂಕ ಮಾಡಬೇಕು ಅಂದ್ರೆ ನಾನು ಮಿಲಿ ಈಕ್ವಲೆಂಟ್ ಅಲ್ಲಿ ಲೆಕ್ಕ ಮಾಡುವಂಥದ್ದು. ಇಷ್ಟು ನೋಡಿ, ಇವಾಗ ನಾನು ಹೇಳ್ತಾ ಇರುವಂತ ಮಾಹಿತಿ ಏನಿದೆಯಲ್ಲ ಸ್ವಲ್ಪ ಇನ್ಡೆಪ್ತ್ ಮಾಹಿತಿ. ಒಂದು ಎರಡನೇದು, ನನ್ನ ವಿಡಿಯೋಸ್ ತುಂಬಾ ದೊಡ್ಡದಿದೆ ಅಂತ ತುಂಬಾ ಜನ ನೀವೆಲ್ಲ ಹೇಳ್ತಾನೆ ಇರ್ತದ. ಬಟ್ ನಾನು ಹೇಳುವಂಥದ್ದು ವಿಡಿಯೋ ಚಿಕ್ಕದ ದೊಡ್ಡದ ಮುಖ್ಯ ಅಲ್ಲ, ಅಲ್ಲಿ ಕೊಡ್ತಾ ಇರುವಂತ ಮಾಹಿತಿ ಎಷ್ಟು ಪ್ರಾಮುಖ್ಯತೆ ಹೊಂದಿದೆ ಅನ್ನೋದನ್ನ ತಿಳ್ಕೊಳ್ಳಿ. ಈ ಮಿಲಿ ಈಕ್ವಿವಲೆಂಟ್ ಬಗ್ಗೆ ಎಲ್ಲ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ. ಇಂಥ ಒಂದು ಮಾಹಿತಿನ ನೀವು ತಿಳ್ಕೊಂಡಿದ್ದಂದ್ರೆ ನಿಮ್ಮ ಗುರಿನ ಮುಟ್ಟೋದಕ್ಕೆ ಬಹಳಷ್ಟು ಉಪಯುಕ್ತವಾಗಿರುತ್ತೆ. ನಿಮ್ಮ ಕಟ್ಟ ಕಡೆಯ ಉಸಿರಿರೋ ತನಕ ಈ ಮಾಹಿತಿಗಳು ಉಪಯೋಗಕ್ಕೆ ಬರುತ್ತೆ ಅಂತಾನೆ ಹೇಳ್ತೀನಿ. ಯಾರು ಹೇಳಲ್ಲ ರೀ ಇಷ್ಟು ಮಾಹಿತಿ, ಯಾರೇ ಹೇಳ್ತಾರೆ ಮಿಲಿ ಈಕ್ವಿವಲೆಂಟ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀನಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ತುಂಬಾ ಸಿಂಪಲ್ ಸರಳ ಭಾಷೆಯಲ್ಲೇ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಹೇಳುವಂಥದ್ದು ವಿಡಿಯೋನ ಕಡೆವರೆಗೂ ನೋಡಿ ಅಂತ. ನೀವು ಜಂಪ್ ಮಾಡ್ತೀರಾ ನೋಡ್ತೀರಾ ಅರ್ಥ ಆಗಲ್ಲ ಫೋನ್ ಮಾಡ್ತೀರಾ ನನಗೆ, ಆ ರೀತಿ ದಯವಿಟ್ಟು ಮಾಡ್ಬಿಡಿ. ನನ್ನ ವಿಡಿಯೋ ದೊಡ್ಡದಾಗಿರ್ಬೋದು ಬಟ್ ಮಾಹಿತಿ ಉಳ್ಳಂತಹ ವಿಡಿಯೋ ಆಗಿರುತ್ತೆ. ಮತ್ತೆ ನಾನು ಕೊಡುವಂತ ಮಾಹಿತಿ ಬೇರೆ ಅನ್ಯ ಭಾಷೆ ಯೂಟ್ಯೂಬ್ನಲ್ಲೂ ನಿಮಗೆ ಸಿಗೋದಿಲ್ಲ. ನಾನು ಕೊಟ್ಟಿದ್ದಂಥ ಮಾಹಿತಿ ಬಗ್ಗೆ ವಿವರವಾಗಿ ನೀವು ಮನೆ ಪಾಠನ ಮಾಡಿ ಹೆಚ್ಚಿನ ಮಾಹಿತಿ, ಇಲ್ಲಿ ಕೊಟ್ಟಿದ್ದಕ್ಕಿಂತ ಹೆಚ್ಚಿನ ಮಾಹಿತಿ ಪಡಿತೀರಾ ಅಂತಾನೆ ಹೇಳ್ತೀನಿ. ಸೊ ಇಲ್ಲಿ 1 ಗ್ರಾಮ್ ಪ್ರೋಟೀನ್ಗೆ 2.6 ಮಿಲಿ ಈಕ್ವಿವಲೆಂಟ್ ಪೊಟ್ಯಾಷಿಯಂನ ಸೇವನೆ ಮಾಡಿದ್ರೆ ನೀವು ಈ ತರದ ಗುರಿನ ನೀವು ಮುಟ್ಟಬಹುದಾಗಿರುತ್ತೆ ಅಂತ ಹೇಳ್ತೀನಿ. ಮೊದಲೇ ಇಲ್ಲಿ ನಾನು ಪ್ರಿವೆಂಟ್ ಎಕ್ಸಸ್ ಫ್ಲೂಯಿಡ್ ರಿಟೆನ್ಷನ್ ಅಂತ ಮಾತಾಡಿದೆ, ಅದ್ರ ಬಗ್ಗೆ ಇಲ್ಲಿ ಮಾತಾಡ್ತೀನಿ. ಪ್ರೋಟೀನ್ ಪ್ಲಸ್ ಪೊಟ್ಯಾಷಿಯಂ, ಇಲ್ಲಿ ಬೇಕಾಗಿರೋಷ್ಟು ಪ್ರೋಟೀನು, ಬೇಕಾಗಿರೋಷ್ಟು ಪೊಟ್ಯಾಷಿಯಂ, ಎಷ್ಟು ಬೇಕು ಅದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ, ಅಷ್ಟು ಪ್ರಮಾಣದ ಪೊಟ್ಯಾಷಿಯಮು. ಮತ್ತೆ ವೆರಿ ಲೋ ಕಾರ್ಬೋಹೈಡ್ರೇಟ್. ಯಾಕೆ ವೆರಿ ಲೋ ಕಾರ್ಬೋಹೈಡ್ರೇಟ್ ಅನ್ನೋದನ್ನ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದ್ರೆ, 1 ಗ್ರಾಮ್ ಕಾರ್ಬೋಹೈಡ್ರೇಟ್ ಏನಿದೆ, 1 ಗ್ರಾಮ್ ಕಾರ್ಬೋಹೈಡ್ರೇಟ್ ಏನಿದೆ 3 ರಿಂದ 4 ml ಅಷ್ಟು ನೀರನ್ನ ಹಿಡಿದಿಟ್ಕೊಳ್ತದೆ, ದೇಹದಲ್ಲಿ ಶೇಖರಣೆ ಮಾಡುತ್ತೆ. ಅದನ್ನೇ ನಾನು ಇಲ್ಲಿ ಕೊಟ್ಟಿರೋದು. ಏನ್ ದೇಹದಲ್ಲಿ ಶೇಖರಣೆ ಆಗುತ್ತಲ್ಲ, ಕಾರ್ಬೋಹೈಡ್ರೇಟ್ ಹೆಚ್ಚಾಗಿ ಸೇವನೆ ಮಾಡೋದ್ರಿಂದ ದೇಹದಲ್ಲಿ ಏನ್ ನೀರಿನ ಪ್ರಮಾಣ ಹೆಚ್ಚಾಗುತ್ತಲ್ಲ,
ಆ ಪ್ರಮಾಣನ ಇದು ತಡೆಗಟ್ಟುತ್ತೆ. ಈ ಬಿಪಿ ಇರುವಂತವ್ರು, ಹೈ ಬ್ಲಡ್ ಪ್ರೆಷರ್ ಇಂದ ಬಳಲ್ತಾ ಇರುವಂತವ್ರು, ಪೊಟ್ಯಾಸಿಯಂ ಹೆಚ್ಚಿರುವಂತ ಆಹಾರಗಳು, ನಾನು ಆಗ್ಲೇ ಹೇಳ್ದಂಗೆ ಅಂತ ಆಹಾರಗಳು ನೀವು ಗೂಗಲ್ ಮಾಡಿದ್ರೆ ಸಾಕಷ್ಟು ಲಿಸ್ಟೇ ಬಂದ್ಬಿಡುತ್ತೆ. ನಾನು ಇಲ್ಲಿ ಹೇಳಿದ ಕಮ್ಮಿ, ಈ ತರ ಆಹಾರಗಳನ್ನ ಸೇವನೆ ಮಾಡಿದಾಗ ನಿಮ್ಗೆ ಬ್ಲಡ್ ಪ್ರೆಷರ್ ಇಂದ ಮುಕ್ತಿನೂ ಪಡಿತೀರಾ. ಅದ್ರ ಜೊತೆ ಜೊತೆಗೆ ಈ ತರ ನಿಮ್ಮ ಗುರಿ ಇದ್ರೆ, ದೇಹದ ತೂಕ, ದೇಹದ ಬೋಜನ ಕಡಿಮೆ ಮಾಡ್ಕೋಬೇಕು ಅಂತಿದ್ರೆ, ಅಥವಾ ಮಾಂಸಖಂಡಗಳನ್ನ ಬೆಳೆಸ್ಕೋಬೇಕು ಅಂತಿದ್ರೆ, ಈ ಪದಾರ್ಥಗಳು ಬಹಳಷ್ಟು ಉಪಯುಕ್ತವಾಗಿರುತ್ತೆ. ಅದ್ರ ಜೊತೆಗೆ ಎಲೆಕ್ಟ್ರೋಲೈಟ್ ಇನ್ನೊಂದು ಕೆಲಸ ಏನ್ ಮಾಡುತ್ತೆ ಅಂದ್ರೆ, ನಮ್ಮ ಹೃದಯ ಮತ್ತು ಮೆದುಳನ್ನ ಆರೋಗ್ಯಕರವಾಗಿ ಕೆಲಸ ಮಾಡೋದಕ್ಕೆ ಸಹಕಾರಿಯಾಗಿರುತ್ತೆ ಅಂತಾನೆ ಹೇಳ್ತೀನಿ. ಸೊ ಸರಿಯಾದ ರೀತಿಯಾದಂತಹ ಪ್ರೋಟೀನ್, ಸರಿಯಾದ ರೀತಿಯಾದಂತಹ ಪೊಟ್ಯಾಸಿಯಂ, ಮತ್ತೆ ಸಣ್ಣ ಪ್ರಮಾಣದ ಕಾರ್ಬೋಹೈಡ್ರೇಟ್ ಒಂದು ದಿನಕ್ಕೆ ನೀವು ಸೇವನೆ ಮಾಡ್ತಾ ಬಂದ್ರೆ 100% ಫ್ಯಾಟ್ ಲಾಸ್ ಮತ್ತು ಮಸಲ್ ಬಿಲ್ಡಿಂಗ್ ಗೆ ಇದು ಸಹಕಾರಿಯಾಗಿರುತ್ತೆ ಅಂತಾನೆ ಹೇಳ್ತೀನಿ. ಇಲ್ಲಿ ಇನ್ನ ಒಂದು ಕಿವಿ ಮಾತನ್ನ ತಿಳಿಸ್ಕೊಡ್ತಾ ಇದೀನಿ, ಇದು ನಾನು ಗಮನ ಇಟ್ಟು ನೋಡಿ. ಈಚ್ ಗ್ಲೂಕೋಸ್ ಮಾಲಿಕ್ಯೂಲ್, ಮಾಲಿಕ್ಯೂಲ್ ಅಂದ್ರೆ ಅಣು, ಪ್ರತಿ ಒಂದು ಗ್ಲೂಕೋಸ್ ಅಣು, ನಮಗೆ ಏನು ಕಾರ್ಬೋಹೈಡ್ರೇಟ್ ಅಲ್ಲಿ ಸಿಗುವಂತ ಗ್ಲೂಕೋಸ್ ಏನಿರುತ್ತೆ, ಆ ಗ್ಲೂಕೋಸ್ ಅಲ್ಲಿ ಇರುವಂತ ಕಾರ್ಬೋಹೈಡ್ರೇಟ್ ಅಲ್ಲಿ ಇರುವಂತ ಗ್ಲೂಕೋಸ್ ಏನಿರುತ್ತೆ, ಪ್ರತಿ ಒಂದು ಗ್ಲೂಕೋಸ್ ಅಣುಗೆ ಒಂದು ಪೊಟ್ಯಾಸಿಯಂ ಅಯಾನು ಬೇಕೇ ಬೇಕು. ಇದೆರಡು ಸರಿಯಾದ ರೀತಿಯಲ್ಲಿ ಕಾಂಬಿನೇಷನ್ ಆದಾಗ ಮಾತ್ರ ನಿಮ್ಗೆ ಈ ರೀತಿಯಾದಂತ ಗುರಿ ಮುಟ್ಬೋದಾಗಿರುತ್ತೆ ಅಂತಾನೆ ಹೇಳ್ತೀನಿ. ಗೊತ್ತಾಯ್ತಲ್ಲ. ಹಾಗಾದ್ರೆ ನಾನು ಇದನ್ನ ಹೆಂಗ್ ಸರ್ ಲೆಕ್ಕ ಮಾಡೋದು, ಯಾವ ತರ ಸರ್ ಲೆಕ್ಕ ಮಾಡೋದು ಅಂತ ಕೇಳ್ಬೋದು. ನೀವು ಅದನ್ನ ಲೆಕ್ಕ ಮಾಡುವಂತ ಅಗತ್ಯನೇ ಇಟ್ಕೋಬೇಡಿ, ಅದನ್ನ ನಾನು ನಾನು ಇಲ್ಲಿ ನಾನೇ ಇಲ್ಲಿ ತಿಳಿಸ್ಕೊಟ್ಬಿಡ್ತಾ ಇದೀನಿ. ಪೊಟ್ಯಾಸಿಯಂ ನೀಡ್ಸ್ ಪರ್ ಪರ್ಸನ್ ಪರ್ ಡೇ, ಒಂದು ಪೊಟ್ಯಾಸಿಯಂ ಒಂದು ದಿನಕ್ಕೆ ಒಬ್ಬ ಮನುಷ್ಯನಿಗೆ ಎಷ್ಟು ಬೇಕು ಅಂದ್ರೆ 4,700 to 6,000 ಮಿಲಿಗ್ರಾಮ್ ಬೇಕಾಗುತ್ತೆ. ಇದನ್ನ ಹೆಂಗ್ ಸರ್ ಲೆಕ್ಕ ಮಾಡೋದು ಅಂತ ಕೇಳ್ಬೋದು. ಸಿಂಪಲ್, ನೀವು ಯಾವ್ದು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅಂತ ಹೋಗಕ್ಕೆ ಹೋಗ್ಬೇಡಿ. ನಿಮ್ಗಾಗಿ ನಾನ್ ಕೆಲಸ ಮಾಡ್ತೀನಿ, ನಾನು ಹೇಳೋದನ್ನ ಫಾಲೋ ಮಾಡಿ. ಬೆಳಗ್ಗೆ ತಿಂಡಿಗೆ, ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕೆ ಒಂದು ಬಟ್ಲು, ಒಂದು 100 to 125 ಗ್ರಾಂ, ಮೂರು ರೀತಿಯಾದಂತ ಕಲರ್ ಇರುವಂತ ತರಕಾರಿಗಳು, ಅದು ಯಾವುದೇ ರೀತಿಯಾದಂತ ತರಕಾರಿ ಇರ್ಬೋದು, ಬೆಳಗ್ಗೆ ಒಂದ್ಸರಿ, ಮಧ್ಯಾಹ್ನ ಒಂದ್ಸರಿ, ರಾತ್ರಿ ಒಂದ್ಸರಿ, ಅಂದ್ರೆ 100 to 125 ಗ್ರಾಂ ಬೆಳಗ್ಗೆ ತಿಂಡಿಗೆ, 100 to 125 ಗ್ರಾಂ ಮಧ್ಯಾಹ್ನಕ್ಕೆ, 100 to 125 ಗ್ರಾಂ ರಾತ್ರಿಗೆ, ಮೂರು ಕಲರ್ ಇರುವಂತ ತರಕಾರಿನ ಬಳಕೆ ಮಾಡಿ ದಿನಕ್ಕೆ 1 to 2 ಸಾರಿ ಸೊಪ್ಪಿನ ಜ್ಯೂಸ್ ಮಾಡಿಕೊಂಡು ಸೇವನೆ ಮಾಡಿ. ಫಿಲ್ಟರ್ ಮಾಡಬೇಡಿ, ಹಾಗೆ ತಗೊಂಡ್ರೆ ಒಳ್ಳೆಯದು. ಇಲ್ಲ ನಾನು ಕುಡಿಯೋಕ್ಕಾಗ್ತಾ ಇಲ್ಲ ಅಂದ್ರೆ ಸೋಸ್ಕೊಂಡು ತಗೋಬಹುದು, ಅದಕ್ಕೆ ಪೆಪ್ಪರ್ ಸಾಲ್ಟ್ ಇಲ್ಲ ಚಾಟ್ ಮಸಾಲಾನ ಬಳಕೆ ಮಾಡ್ಕೊಳ್ಳಿ ನಿಮ್ಮ ಟೇಸ್ಟ್ ಅನುಗುಣವಾಗಿ. ನೀವು ಈ ರೀತಿ ಮಾಡೋದ್ರಿಂದ ಈ ಪ್ರಮಾಣದ ಪೊಟ್ಯಾಸಿಯಂ ನಿಮ್ಮ ದೇಹಕ್ಕೆ ಸೇರುತ್ತೆ. ಪ್ರತಿ ಒಂದು ಆಹಾರದಲ್ಲೂ ಸಿಗುತ್ತೆ, ಎಸ್ಪೆಷಲಿ ಹಣ್ಣು ತರಕಾರಿ ಸೊಪ್ಪಿನಲ್ಲಿ ಹೆಚ್ಚೆಚ್ಚಾಗಿ ಸಿಗೋ ಕಾರಣದಿಂದಾಗಿ ನಿಮ್ಮ ಟ್ರೈನರ್ಗಳು ಅಥವಾ ಡಯಟೀಷಿಯನ್ಸ್ಗಳು ಹೇಳುವಂಥದ್ದು, ದೇಹದ ತೂಕ ಅಥವಾ ದೇಹದ ಬೋಜನ ಕಡಿಮೆ ಮಾಡ್ಕೋಬೇಕು ಅಂತಿದ್ರೆ ತರಕಾರಿನ ಹೆಚ್ಚಾಗಿ ಸೇವನೆ ಮಾಡಿ, ತರಕಾರಿನ ಹೆಚ್ಚಾಗಿ ಸೇವನೆ ಮಾಡಿ ಅಂತ ಹೇಳ್ತಾರೆ. ತರಕಾರಿ ಸೇವನೆ ಮಾಡೋದು ಎಲ್ಲರಿಗೂ ಗೊತ್ತು, ಆದರೆ ಆ ತರಕಾರಿ ಆ ಥರ ಏನು ಕೆಲಸ ಮಾಡುತ್ತೆ ಅಂದರೆ, ಈ ಥರದ ಕೆಲಸ ಮಾಡುವಂಥದ್ದು ಒಂದು ಫುಲ್ನೆಸ್ ಕೊಡುತ್ತೆ, ಫೈಬರ್ ಹೆಚ್ಚಾಗಿರೋದ್ರಿಂದ ಫುಲ್ನೆಸ್ ಕೊಡುತ್ತೆ, ಕ್ಯಾಲೋರೀಸ್ ಕಮ್ಮಿ ಇರುತ್ತೆ, ತಿನ್ನುವಂಥ ಆಹಾರದ ಪ್ರಮಾಣನ ಕಮ್ಮಿ ಮಾಡುತ್ತೆ, ಈ ರೀತಿಯಾದಂಥ ಇನ್ನ ಹೆಚ್ಚಿನ ಪ್ರಮಾಣದ ಲಾಭಗಳನ್ನ ಕೊಡುವಂಥದ್ದಾಗಿರುತ್ತೆ. ಸೊ ನೀವು ಪ್ರೋಟೀನ್ ಮತ್ತೆ ಪೊಟ್ಯಾಸಿಯಂ ಹೆಚ್ಚಾಗಿರುವಂತಹ ಆಹಾರಗಳನ್ನ ಸರಿಯಾದ ಪ್ರಮಾಣದಲ್ಲಿ ನೀವು ಸೇವನೆ ಮಾಡಿದ್ರೆ, ತರಕಾರಿನ ಸೇವನೆ ಮಾಡಿದ್ರೆ, ಅದ್ರ ಜೊತೆಗೆ ತೂಕ ಎತ್ತುವಂತ ವ್ಯಾಯಾಮ ಮತ್ತೆ ಕಾರ್ಡಿಯೋ ವ್ಯಾಯಾಮಗಳನ್ನ ಮಾಡ್ತಾ ಬಂದ್ರೆ, ಸರಿಯಾದ ರೀತಿಯಲ್ಲಿ ನೀವು ರೆಸ್ಟ್ನ ತಗೊಂಡ್ರೆ, ದೇಹದ ತೂಕ ದೇಹದ ಬೊಜ್ಜನ್ನ ಕಡಿಮೆ ಮಾಡ್ಕೊಳ್ಳೋದ್ರ ಜೊತೆ ಜೊತೆಗೆ ಮಾಂಸಖಂಡಗಳನ್ನ ಜೊತೆಯಲ್ಲಿ ಬೆಳೆಸ್ಕೋಬಹುದಾಗಿರುತ್ತೆ ಅಂತಾನೆ ಹೇಳ್ತೀನಿ, ಅತಿ ವೇಗದಲ್ಲಿ ಅಂತ ಹೇಳ್ತೀನಿ. ಇದನ್ನ ಹೇಳ್ತಾ ಈ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿನ ನಾನು ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಇಂಥ ಮಾಹಿತಿ ಉಳ್ಳಂತಹ ವಿಡಿಯೋಗಳಿಗಾಗಿ ಇಗ್ನಿಸ್ ಫಿಟ್ನೆಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಬನ್ನಿ ಅಂತ ಕೇಳ್ಕೊಳ್ತಾ, ಇಲ್ಲಿವರೆಗೂ ಯಾರು ವಿಡಿಯೋನ ನೋಡಿದಿರ ಅವರೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತೀನಿ, ಈ ವಿಡಿಯೋನ ಹೆಚ್ಚೆಚ್ಚಾಗಿ ಬೇರೆಯವ್ರ ಜೊತೆ ಶೇರ್ ಮಾಡಿ, ಬೇರೆಯವ್ರಿಗೂ ವಿದ್ಯೆನ ದಾನ ಮಾಡಿ ಅಂತ ಕೇಳ್ಕೊಳ್ತಾ, ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಫಿಟ್, ಸ್ಟೇ ಹೆಲ್ತಿ. ಟಿಲ್ ದೆನ್ ಬೈ ಬೈ.